ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಬ್ರಹ್ಮಶ್ರೀ ದೈವರಾತ್ರ ತಪಭೂಮಿಯಾದಂಥ ಈ ಅಶೋಕವನದಲ್ಲಿ, ಅಷ್ಟೇ ಅಲ್ಲದೆ ದಕ್ಷಿಣ ಕಾಶಿ ಅಂತಲೇ ಪ್ರಸಿದ್ಧ ಆಗಿರುವಂತಹ ಈ ಗೋಕರ್ಣದಲ್ಲಿ ನಾವು ಕಳೆದ ಹಲವಾರು ವರ್ಷಗಳಿಂದ 650 ಜಾಸ್ತಿ ಔಷಧಿ ಸಸ್ಯಗಳನ್ನು ಬೆಳೆದು ಸಾವಯವ ಕೃಷಿಯ ಮೂಲಕ ಹಣ್ಣು ತರಕಾರಿಗಳನ್ನೆಲ್ಲ ಬೆಳೆಯುತ್ತಾ 65 ಜಾಸ್ತಿ ದೇಸಿ ಹಸುಗಳ ಗೋಸೇವೆಯನ್ನು ಮಾಡಿಕೊಂಡು ಸಸ್ಯ ಸಂಜೀವಿನಿ ಪಂಚಕರ್ಮ ಅನ್ನೋ ಒಂದು ಪುಟ್ಟ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದೇವೆ. ಹಲವಾರು ರೀತಿಯ ತೊಂದರೆಗಳಿಗೆ, ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಇನ್ನೆಲ್ಲೂ ಆಗಲ್ಲ ಅಂತ ರಿಜೆಕ್ಟ್ ಮಾಡಿರುವಂಥ ಎಷ್ಟೋ ರೋಗಿಗಳಿಗೆ ಈ ಒಂದು ಜಾಗದಲ್ಲಿ, ಈ ಒಂದು ಆಸ್ಪತ್ರೆಯಲ್ಲಿ ಆಶಾ ಭಾವನೆ ಸಿಕ್ಕಿದೆ, ಗುಣಮುಖರಾಗ್ತೇವೆ ಅನ್ನೋ ಒಂದು ಭರವಸೆ, ಹಾಗೆ ಗುಣಮುಖರಾದಂತಹ ಒಂದು ನಿದರ್ಶನಗಳು ಇಲ್ಲಿದ್ದಾವೆ. ಈಗಾಗಲೇ 33 ಹೆಚ್ಚಿನ ದೇಶಗಳಿಂದ ಇಲ್ಲಿಗೆ ಬಂದು ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ ಹಲವಾರು ರಾಜ್ಯಗಳಿಂದ, ನಮ್ಮ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಜನ ಬಂದು ಇಲ್ಲಿಯ ಚಿಕಿತ್ಸೆಯನ್ನು ಪಡೆದುಕೊಂಡು ಇಷ್ಟಪಟ್ಟು ಮನಸಾರೆ ನಮ್ಮನ್ನು ಹರಿಸಿ ಹೋಗಿದ್ದಾರೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಾವು ಶುರು ಮಾಡಿರುವಂತಹ ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ, ಎಸ್ಪೆಷಲಿ ಯೂಟ್ಯೂಬ್ನಲ್ಲಿ ನಮಗಿರುವ ಒಂದು ಅಲ್ಪ ಸ್ವಲ್ಪ ಜ್ಞಾನವನ್ನು ನಿಮ್ಮೆಲ್ಲರೊಟ್ಟಿಗೆ ಹಂಚಿಕೊಳ್ಳೋಣ ಅಂತ ಆರೋಗ್ಯ ಸಂಬಂಧಿ ವಿಷಯಗಳ ಕುರಿತು ಬೇರೆ ಬೇರೆ ರೀತಿಯ ವಿಡಿಯೋಸ್ಗಳನ್ನು ಮಾಡಿ ನಿಮ್ಮೊಂದಿಗೆ ನಾವು ಹಂಚಿಕೊಳ್ತಾ ಇದ್ದೀವಿ. ನಿಮಗೂ ಕೂಡ ಆರೋಗ್ಯ ಸಂಬಂಧಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಬಂದು ಪ್ರಶ್ನೆಗಳನ್ನು ಕೇಳಿ, ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಅದಕ್ಕೆ ಉತ್ತರವನ್ನು ನೀಡುವ ಪ್ರಯತ್ನವನ್ನು ಮಾಡ್ತೇವೆ. ಹಾಗೆ ನಿಮಗೇನಾದರೂ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಕನ್ಸಲ್ಟೇಷನ್ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮಲ್ಲಿ ಆನ್ಲೈನ್ ಕನ್ಸಲ್ಟೇಷನನ್ನು ಕೂಡ ತೆಗೆದುಕೊಳ್ಬೋದು. ಹತ್ತಿರದಲ್ಲಿರೋರು, ನಮ್ಮ ಸೆಂಟರ್ನ ನೋಡಿ ಇಲ್ಲಿಯೇ ಬಂದು ಒಮ್ಮೆ ಚಿಕಿತ್ಸೆಯನ್ನು ಪಡೆಯಬೇಕು ಅಂತ ಆಸೆ ಇದ್ದವರು, ಖಂಡಿತವಾಗಿ ಇಲ್ಲಿ ಬಂದು ನೀವು OPD ಬೇಸಿಸ್ ಮೇಲೆ ಬಂದು ಚೆಕಪ್ ಮಾಡಿ ಔಷಧಿಯನ್ನು ತೆಗೆದುಕೊಂಡು ಹೋಗ್ಬೋದು. ಅಷ್ಟೇ ಅಲ್ಲದೆ ಇಲ್ಲೇ ಉಳ್ಕೊಂಡು 8 ದಿವಸ, 10 ದಿವಸ, 16, 21 ದಿವಸ, 28 ದಿವಸ, ಹೀಗೆ ಬೇರೆ ಬೇರೆ ಸಮಯಗಳ, ಬೇರೆ ಬೇರೆ ಅವಧಿಗಳ ಕಾಲ ಇಲ್ಲೇ ಉಳಿದು ನೀವು ಚಿಕಿತ್ಸೆಯನ್ನು ಕೂಡ ತೆಗೆದುಕೊಳ್ಬೋದು. ಜೊತೆಯಲ್ಲಿ ಈ ಪ್ರಕೃತಿಯ ಒಂದು ಸೌಂದರ್ಯವನ್ನು ಕೂಡ ನೀವು ಸವಿಬೋದು. ಹಾಗೆ ಇವತ್ತು ನಾನು ತುಂಬ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತನಾಡಲಿಕ್ಕೆ ಬಂದಿದ್ದೀನಿ. ಅದೇನಂತ ಅಂದರೆ ಅಹಿಂಸೆ. ಅಹಿಂಸೆ ತುಂಬಾ ಕಾಮನ್ ವರ್ಡ್ ಅಲ್ವಾ? ಸಾಮಾನ್ಯವಾಗಿ ನೀವು ಎಷ್ಟೋ ಸತಿ ಈ ಶಬ್ದವನ್ನು ಕೇಳಿರ್ತೀರಾ, ಎಷ್ಟೆಲ್ಲ ಕಡೆ ಇದ್ರ ಬಗ್ಗೆ ನೀವು ಮಾತನಾಡಿರ್ತೀರಾ, ಹಾಗೆ ನೀವೆಲ್ಲರೂ ಕೂಡ ಅಹಿಂಸೆಯನ್ನು ಪಾಲನೆ ಮಾಡ್ತಾ ಇದ್ದೀರಾ ಅಂತ ನೀವು ಅಂದ್ಕೊಂಡಿರ್ತೀರಾ. ಖಂಡಿತ ಮಾಡ್ತಾ ಇದ್ದಿರ್ಬೋದು. ಅದಕ್ಕೆಲ್ಲ ನಾನು ಹೇಳ್ತಾ ಇರೋದು, ಈ ಒಂದು ಅಹಿಂಸೆ ಅನ್ನೋ ಇಷ್ಟೊಂದು ಸಾಮಾನ್ಯ ಪದದಲ್ಲಿ ಎಷ್ಟೊಂದು ಒಳ ಅರ್ಥ ಅಡಗಿದೆ ಅಂತ ನಿಮಗೆ ಗೊತ್ತಾ? ಎಷ್ಟೊಂದು ಆಳವಾದ ಅರ್ಥ ಇದರಲ್ಲಿದೆ. ಹಾಗೂ ಅಹಿಂಸೆಯ ಪಾಲನೆ ಅನ್ನೋದು ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಒಂದು ಪರಿಣಾಮವನ್ನು ಬೀರತ್ತೆ, ಅಹಿಂಸೆ ಪಾಲನೆ ಮತ್ತು ನಮ್ಮ ಆರೋಗ್ಯ ಇವೆರಡರ ಮಧ್ಯದಿಂದ ಒಂದು ಸಂಬಂಧ ಏನು ಅಂತ ನಿಮಗೆ ಗೊತ್ತಿದೆಯಾ? ಅಹಿಂಸೆ ಅನ್ನೋದು ಕೇವಲ ಒಂದು ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ಅಥವಾ ಹೌದಪ್ಪ ಯಾರಿಗೂ ಹಿಂಸೆ ಮಾಡಬಾರ್ದು ಯಾಕಂದರೆ ಬೇರೆಯವ್ರಿಗೆ ನೋವಾಗತ್ತೆ ಅಷ್ಟಕ್ಕೆ ಸೀಮಿತನ, ಅಥವಾ ಅಹಿಂಸೆ ಮಾಡದೇ ಇರೋದ್ರಿಂದ ನಮ್ಮ ದೇಹದಲ್ಲಿ, ನಮ್ಮ ಜೀವಕೋಶಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಬದಲಾವಣೆ ಆಗತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಅಂತಲೇ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೀಲಿಕ್ಕೆ ವಿಡಿಯೋವನ್ನು ಕೊನೆ ತನಕ ನೋಡಿ. ಅಷ್ಟೇ ಅಲ್ಲದೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋವನ್ನು ನೋಡ್ತಾ ಇದ್ದಲ್ಲಿ ದಯವಿಟ್ಟು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಆವಾಗ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ಅಪ್ಡೇಟ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ. ಹಾಗೆ ಅಹಿಂಸೆ ಅಂದರೆ ಏನು? ಹಿಂಸೆಯನ್ನು ಮಾಡದೇ ಇರೋವಂಥದ್ದು. ಹಿಂಸೆ ಅಂದರೆ ಏನು? ದೈಹಿಕವಾಗಿ ಅಥವಾ ನಿಮ್ಮ ಮಾತಿನಿಂದ ಅಥವಾ ನಿಮ್ಮ ಮನಸ್ಸಿನಿಂದ ಬೇರೆಯವರಿಗೆ ನೋವನ್ನುಂಟು ಮಾಡಿದರೆ ಅದನ್ನ ಹಿಂಸೆ ಅಂತ ಹೇಳ್ತಾರೆ. ಅಹಿಂಸೆಯ ಪಾಲನೆ ಮಾಡುವಂಥದ್ದು ಅಂದರೆ ನೀವು ದೈಹಿಕವಾಗಿ ಯಾರಿಗೂ ಪೆಟ್ಟನ್ನು ಮಾಡದೆ, ನೋವನ್ನು ಕೊಡದೇ ಇರುವಂಥದ್ದು, ನಿಮ್ಮ ಮಾತಿನಿಂದ ಯಾರನ್ನು ನೋಯಿಸದೇ ಇರುವಂಥದ್ದು. ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸಿನಿಂದ, ನಿಮ್ಮ ಮನಸ್ಸಿನಲ್ಲಿ ಬರುವ ಯೋಚನೆಗಳಿಂದ ಬೇರೆಯವ್ರನ್ನ ನೋಯಿಸದೇ ಇರುವಂಥದ್ದು ಅಹಿಂಸೆ. ಕರೆಕ್ಟ್. ಆದರೆ ಇಷ್ಟಕ್ಕೆ ಮಾತ್ರ ಸೀಮಿತನ? ಅಹಿಂಸೆ ಅನ್ನೋದು ಕಾಯ, ವಾಚ, ಮನಸ್ಸ, ಹಿಂಸೆಯನ್ನು ನೀವು ಅವಾಯ್ಡ್ ಮಾಡಿಬಿಟ್ರೆ ಅದು ಅಹಿಂಸೆ ಪಾಲನೆ ಆಗತ್ತಾ? ಖಂಡಿತ ಇಲ್ಲ. ಇಲ್ಲಿ ಇನ್ನೊಂದು ಮುಖ್ಯವಾದ ಮಜಲು, ಯಾರೂ ನಾವ್ಯಾರು ಮಾತನಾಡದೇ ಇರುವಂಥದ್ದು, ನಿಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲದೆ ಇರುವಂಥ ಇನ್ನೊಂದು ಇಂಪಾರ್ಟೆಂಟ್ ಮಜಲು ಏನಂತಂದರೆ, ಇದು ಕೇವಲ ಬೇರೆಯವರಿಗಷ್ಟೇ ಅಲ್ಲ, ನಿಮ್ಮನ್ನು ನೀವು ಕೂಡ ಅಪ್ಲೈ ಮಾಡ್ಕೊಳ್ಬೇಕಾದಂಥ ಒಂದು ವಿಷಯ. ನೀವು ಬೇರೆಯವರಿಗೆ ಹೊಡೆದ್ರೆ ಮಾತ್ರ ಹಿಂಸೆ, ನನಗೆ ನಾನು ಹೊಡ್ಕೊಂಡ್ರೆ ಹಿಂಸೆ ಅಲ್ಲ ಅಂತ ಅಂದ್ಕೊಂಡಿದ್ರೆ ಖಂಡಿತ ತಪ್ಪು. ಯಾವಾಗಲೂ ನಾವಿಂದ ಮಾತಾಡುವಾಗ ಬೇರೆಯವರಿಗೆ ನೋಯಿಸೋದು, ಬೇರೆಯವರಿಗೆ ಹೊಡೆಯೋದು, ಬೇರೆಯವರಿಗೆ ಹೇಳುವಂಥ ಮಾತು ಇದನ್ನು ಮಾತ್ರ ಯೋಚನೆ ಮಾಡ್ತಿರ್ತೀವಿ, ಆದರೆ ನಮ್ಮನ್ನು ನಾವು ಮರ್ತು ಬಿಡ್ತೀವಿ. ಆದರೆ
ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋ ಹಾಗೆ ಮೊದಲು ಏನಿದ್ರು ಈ ಕಾಯ, ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೊಂದು ಗುಡಿ ಇದೆ, ಈ ದೇವಸ್ಥಾನದಲ್ಲಿರುವಂತಹ ಈ ದೇಹ, ಈ ಮನಸ್ಸು, ಇದು ಕೂಡ ನಿನ್ನದಲ್ಲ. ಈ ಒಂದು ಜನ್ಮದಲ್ಲಿ ನಾವು ಈ ದೇಹವನ್ನು, ಈ ಮನಸ್ಸನ್ನು ಉಪಯೋಗಿಸ್ಕೊಳ್ತಾ ಇದ್ದೀವಿ, ಆದರೆ ಮುಂದಿನ ಜನ್ಮಕ್ಕೆ ಹೋಗುವಾಗ ಇದೆಲ್ಲವನ್ನು ಇಲ್ಲೇ ಬಿಟ್ಟು ಕೇವಲ ನಮ್ಮ ಆತ್ಮವನ್ನಷ್ಟೇ ನಾವು ತೆಗೆದುಕೊಂಡು ಹೋಗುವಂಥದ್ದು. ಹಾಗಾಗಿ ಇಲ್ಲಿ ಅಹಿಂಸೆ ಅನ್ನೋ ಒಂದು ಶಬ್ದ ಬಂದಾಗ, ಅಹಿಂಸೆ ಅನ್ನೋ ಒಂದು ಪದ ಬಂದಾಗ, ಅದು ಕೇವಲ ಬೇರೆಯವರ ದೇಹಕ್ಕೆ, ಬೇರೆಯವರ ಮನಸ್ಸಿಗೆ ಅಷ್ಟೇ ಅಲ್ಲ, ನಿಮ್ಮ ಈ ಒಂದು ದೇಹಕ್ಕೆ ಕೂಡ ಯಾವುದೇ ರೀತಿಯ ನೋವಾಗಬಾರ್ದು, ನಿಮ್ಮ ಮನಸ್ಸಿಗೆ ಕೂಡ ಯಾವುದೇ ರೀತಿಯ ನೋವಾಗಬಾರ್ದು. ನಿಮ್ಮ ಈ ಕಾಯ ವಾಚ ಮನಸ್ಸ ನೋವನ್ನು ಉಂಟು ಮಾಡದೇ ಇರೋದು ಅಂತಂದರೆ ಅದರಲ್ಲಿ ನೀವು ಬರ್ತೀರಾ? ನಮ್ಮಲ್ಲಿ ಎಷ್ಟೋ ಜನ ಈ ಒಂದು ಸೆಲ್ಫ್ ಡೌಟ್, ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ, ನನ್ನ ಮೇಲೆ ನನಗೆ ಕೋಪ, ನನ್ನ ಮೇಲೆ ನನಗೆ ಬೇಜಾರು, ನನ್ನ ಮೇಲೆ ನನಗೆ ಆತ್ಮವಿಶ್ವಾಸವೇ ಇಲ್ಲ, ಮಾಡೋ ಪ್ರತಿಯೊಂದು ಕೆಲಸದಲ್ಲಿಯೂ ನಾನು ಬ್ಲೇಮನ್ನು ನನ್ನ ಮೇಲೆ ನಾನು ತಗೊಳ್ತಾ ಇರ್ತೇನೆ, ಅಥವಾ ಇನ್ನೂ ಒಂದು ಹಂತ ಮುಂದೆ ಹೋಗಿ ಎಷ್ಟೊಂದು ಜನ ಆತ್ಮಹತ್ಯೆಯೋ ಅಥವಾ ಆತ್ಮಹತ್ಯೆಯ ಪ್ರಯತ್ನವೋ, ಹೀಗೆ ನಮ್ಮನ್ನು ನಾವು ಪೆಟ್ಟು ಮಾಡಿಕೊಳ್ಳುವಂತಹ, ಜೀವವನ್ನೇ ತೆಗೆದುಕೊಳ್ಳುವಂತಹ ಒಂದು ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಇದು ಹಿಂಸೆಯ ಪರಾಕಾಷ್ಠೆ. ನೀವು ನಿಮ್ಮದೇ ದೇಹ, ನಿಮ್ಮದೇ ಮನಸ್ಸಿಗೆ ನೋವು ಮಾಡಿಕೊಳ್ಳುವಂಥದ್ದು ಏನಿದೆ ಅಲ್ಲ, ಇದು ಹಿಂಸೆಯ ಪರಾಕಾಷ್ಠೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಹಿಂಸೆ ಮಾಡೋದು ಅಂದರೆ ಕೇವಲ ಬೇರೆಯವರಿಗಷ್ಟೇ ಅಲ್ಲ, ನಿಮ್ಮ ದೇಹ, ನಿಮ್ಮ ಮನಸ್ಸು ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನಿಮ್ಮದೇ ದೇಹಕ್ಕೆ ನೀವು ನೋವು ಮಾಡಿಕೊಳ್ಳುವಂಥದ್ದು, ನಿಮಗೆ ನೀವೇ ಹೊಡ್ಕೊಳ್ಳುವಂಥದ್ದು ನಾನು ನೋಡಿರ್ತೀನಿ. ಎಷ್ಟೊಂದು ಒಂದು ಮಾನಸಿಕವಾಗಿ ಅಸ್ವಸ್ಥರಾದಂಥ ಕಂಡೀಷನ್ಸಲ್ಲಿ ಅಥವಾ ಇಮೋಷನಲ್ ಸ್ಟೆಬಿಲಿಟಿ ಒಂದು ಸ್ವಲ್ಪ ಹಾಳಾದಾಗ ನಾವೇ ನಾವು ಗೋಡೆಗೆ ತಲೆ ಹೊಡ್ಕೊಳ್ಳುವಂಥದ್ದು ಅಥವಾ ಕೈಗೆ ಕಾಲಿಗೆ ಪೆಟ್ಟು ಮಾಡ್ಕೊಳ್ಳುವಂಥದ್ದು, ಪದೇ ಪದೇ ನಮಗೆ ನಾವು ಹೊಡ್ಕೊಳ್ಳುವಂಥದ್ದು, ಈ ರೀತಿಯ ಕೆಲವೊಂದಿಷ್ಟು ಸಿಂಪ್ಟಮ್ಸ್ಗಳು ನಮ್ಮಲ್ಲಿ ಶುರುವಾಗತ್ತೆ, ಇದು ಕೂಡ ಹಿಂಸೆಯೇ. ಹಾಗೆಯೇ ನನಗೆ ನಾನು ಇನ್ನು ಆಯಿತು ಇದೆಲ್ಲ ಫಿಸಿಕಲ್ ವೈಲೆನ್ಸ್ ಬಿಟ್ಟು ಬಿಡೋಣ, ದೈಹಿಕ ಹಿಂಸೆಯನ್ನು ಬಿಟ್ಟರೂ ಕೂಡ ನಮ್ಮಲ್ಲಿ ಎಲ್ಲರೂ ಮಾಡ್ತಾ ಇರೋ ಮಿಸ್ಟೇಕ್ ಏನು ಹೇಳಿ, ನಮ್ಮ ಮೇಲೆ ನಾವು ಸಂಶಯವನ್ನು ಪಟ್ಕೊಳ್ಳುವಂಥದ್ದು, ನಾವು ಮಾತಾಡಿದ್ದಕ್ಕೆ ನಾವು ಬೇಜಾರು ಮಾಡ್ಕೊಳ್ಳುವಂಥದ್ದು, ನನ್ನ ಮೇಲಿನ ಒಂದು ನಂಬಿಕೆಯನ್ನು ನಾನು ಕಳ್ಕೊಳ್ಳುವಂಥದ್ದು, ಆತ್ಮವಿಶ್ವಾಸವೇ ಇಲ್ಲದೇ ಇರುವಂಥದ್ದು, ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ನಾನು ಭಯ ಪಡ್ತಾ ಇದ್ದೀನಿ, ನನ್ನ ಮೇಲೆ ನನ್ನ ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದೀನಿ ಅಂತಂದರೆ ಅದು ಕೂಡ ಹಿಂಸೆ. ನಿಮ್ಮ ದೇಹ, ನಿಮ್ಮ ಮನಸ್ಸನ್ನು ಕೂಡ ನೀವು ಗೌರವಿಸಬೇಕು, ಪ್ರೀತಿಸಬೇಕು, ಹಿಂಸೆಯನ್ನು ಕೊಡಬಾರ್ದು. ಆಗ ಅಹಿಂಸಾ ಧರ್ಮದ ಕರೆಕ್ಟಾದ ಒಂದು ಪಾಲನೆ ಆದ ಹಾಗೆ ಆಗತ್ತೆ. ಹಾಗಾಗಿಯೇ ಈ ಅಹಿಂಸಾ ಅನ್ನೋ ಒಂದು ಪುಟ್ಟ ಪದದಲ್ಲಿ, ಅಹಿಂಸಾ ಅನ್ನೋ ಒಂದು ಸಾಮಾನ್ಯವಾದ ಪದದಲ್ಲಿ ಅಸಾಮಾನ್ಯವಾದ ಅರ್ಥ ಅಡಗಿದೆ. ಹಾಗೆಯೇ ಇದು ನಮ್ಮ ಆರೋಗ್ಯದ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ, ಹೇಗೆ ಈಗ ನಾವು ಏನು ಅಂದ್ಕೊಳ್ತಿದ್ದೀವೋ ಅದೆಲ್ಲ ಆಗತ್ತೆ, ಯಾವ ರೀತಿ ಒಂದು ಕಲ್ಪವೃಕ್ಷಕ್ಕೆ ನಮ್ಮ ಮನಸ್ಸನ್ನು ಹೋಲಿಸಿದಾರೋ ಅದೇ ರೀತಿ ನಿಮ್ಮ ದೇಹ, ನಿಮ್ಮ ಮನಸ್ಸನ್ನು ನೀವು ಚೆನ್ನಾಗಿ ನೋಡಿಕೊಂಡಾಗ, ಅದಕ್ಕೆ ಪ್ರೀತಿಯನ್ನು ಕೊಟ್ಟಾಗ, ಯಾವುದೇ ರೀತಿಯ ಹಿಂಸೆಯನ್ನು ಕೊಡದೇ ಇದ್ದಾಗ, ನಿಮ್ಮ ದೇಹ, ನಿಮ್ಮ ಮನಸ್ಸು ಹಾಗೂ ನಿಮ್ಮ ದೇಹದಲ್ಲಿರುವಂಥ ಪ್ರತಿಯೊಂದು ಜೀವಕೋಶಗಳು ಕೂಡ ಆ್ಯಟ್ ದ ಬೆಸ್ಟ್ ಅಲ್ಲಿ ಪರ್ಫಾರ್ಮೆನ್ಸನ್ನು ಕೊಡ್ತಾ ಇರತ್ತೆ. ಆ ಎಲ್ಲ ಕಾರ್ಮಿಕರು, ನಿಮ್ಮ ದೇಹದೊಳಗಿರುವಂಥ ಪ್ರತಿಯೊಂದು ಜೀವಕೋಶವನ್ನು ನಾವು ಒಂದೊಂದು ಕಾರ್ಮಿಕರು ಅಂತ ಅಂದ್ಕೊಂಡ್ರೆ, ಆ ಎಲ್ಲ ಕಾರ್ಮಿಕರು ಖುಷಿ ಖುಷಿಯಿಂದ ನಿಮಗೋಸ್ಕರ ಕೆಲಸ ಮಾಡ್ತಾ ಇರತ್ತೆ. ನಿಮ್ಮ ದೇಹ, ನಿಮ್ಮ ಮನಸ್ಸು ನಿಮ್ಮ ಈ ಒಂದು ಹಾದಿಯಲ್ಲಿ ಅಡ್ಡ ಆಗಲ್ಲ. ಆ ರೀತಿಯಾಗಿ ಅವು ಯಾವುದು ಅಡ್ಡ ಬರದೇ ಇದ್ದಾಗ ಮಾತ್ರ ನಾವು ಮೋಕ್ಷ ಸಾಧನೆಯಲ್ಲಿ ನಮ್ಮ ಹಾದಿಯನ್ನು ಸರಳ ಮಾಡ್ಕೊಳ್ಳಿಕ್ಕಾಗತ್ತೆ. ಅದಕ್ಕಾಗಿಯೇ ಅಷ್ಟಾಂಗ ಯೋಗವನ್ನು ನೋಡಿದಾಗ, ಅಷ್ಟಾಂಗ ಯೋಗ ಅಂತಂದ್ರೇನು, ಯೋಗದಲ್ಲಿ 8 ಸ್ಟೆಪ್ಸ್ಗಳಿದ್ದಾವೆ, 8 ಮೆಟ್ಲುಗಳನ್ನು ಹತ್ತಿ ಹತ್ತಿ ಹೋದಾಗ ಮಾತ್ರ ನಾವು ಒಂದು ಯೋಗಿ ಆಗಲಿಕ್ಕೆ, ಯೋಗದ ಪಥದಲ್ಲಿ ಸಾಗಲಿಕ್ಕೆ ಸಾಧ್ಯ ಇದೆ. ಆ 8 ಮೆಟ್ಲುಗಳು ಯಾವ್ಯಾವುದು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಹಾಗೂ ಸಮಾಧಿ. ಈ 8 ಸ್ಟೆಪ್ಗಳಲ್ಲಿ ಮೊದಲನೇ ಸ್ಟೆಪ್ಪು ಯಮ. ಯಮ ಅಂತಂದ್ರೇನು? ಯಮ ಅಂದ ತಕ್ಷಣ ಯಮ ಧರ್ಮರಾಜ ನೆನಪಾಗ್ತಾನಲ್ವ? ಖಂಡಿತ. ಆದರೆ ಇಲ್ಲಿ ಯೋಗದ ಪದ್ಧತಿಯಲ್ಲಿ, ಯೋಗದ ಒಂದು ಟೆಕ್ಸ್ಟ್ಗಳ ಪ್ರಕಾರ, ಯಮ ಅಂತಂದರೆ ಯಮ ಧರ್ಮರಾಜ ಅಲ್ಲ. ಯಮ ಅನ್ನೋದು ಕೆಲವೊಂದಿಷ್ಟು ನಿಯಮಗಳು, ಆ ಒಬ್ಬ ಯೋಗಿ ಆಗಬೇಕು ಅಂದ್ಕೊಂಡವನು, ಯೋಗದ ಪಥದಲ್ಲಿ ಇರುವವನು ಪಾಲಿಸಬೇಕಾದ ಕೆಲವೊಂದನ್ನು ವಿಷಯಗಳನ್ನು ಹೇಳಿರುವಂಥದ್ದು. ಆ ಯಮದಲ್ಲಿ 5 ಹಂತಗಳು ಬರುತ್ತೆ. ಏನೇನು? ಅಹಿಂಸಾ, ಸತ್ಯಂ, ಆಸ್ತೇಯಂ, ಬ್ರಹ್ಮಚರ್ಯ, ಅಪರಿಗ್ರಹ. ಈ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಈ 5 ಹಂತಗಳನ್ನು ನೀವು ಪಾಲನೆ ಮಾಡಿದರೆ
ಆಗ ಯಮ ಅನ್ನೋ ಒಂದು ಮೆಟ್ಲನ್ನು ಹತ್ತಿದ ಹಾಗೆ. ಅದರ ನಂತರ ನಿಯಮ, ನಿಯಮದಲ್ಲಿ ಮತ್ತೈದು ಹಂತಗಳು ಬರುತ್ತೆ. ಅದಿಷ್ಟನ್ನು ನೀವು ಪಾಲನೆ ಮಾಡಿದರೆ ನಿಯಮ ಅನ್ನೋ ಎರಡನೇ ಮೆಟ್ಲನ್ನು ಹತ್ತಿದ ಹಾಗೆ. ಇವೆರಡನ್ನು ಪಾಲನೆ ಮಾಡಿಕೊಂಡು ನಾವು ನಂತರ ಆಸನ ಸಿದ್ಧಿಗೆ ಹೋಗಬೇಕು. ಆಸನ ಸಿದ್ಧಿ ಆದ ನಂತರ ನಾವು ಪ್ರಾಣಾಯಾಮವನ್ನು ಕಲಿಬೇಕು. ಅದರ ನಂತರ ಪ್ರತ್ಯಾಹಾರ, ಅದರ ನಂತರ ಧಾರಣ, ಧ್ಯಾನ ಹಾಗೂ ಸಮಾಧಿ. ಹೀಗೆ ಹಂತ ಹಂತವಾಗಿ ಯೋಗಿಕ್ ಸಿಸ್ಟಮಲ್ಲಿ ವಿಶೇಷವಾದ ಒಂದು ಅನುಭವದ ಮೂಲಕ ಹೇಳಿರುವಂಥ ಜ್ಞಾನ ಇದು, ಏನೇನನ್ನು ನೀವು ಪಾಲನೆ ಮಾಡಬೇಕು ಅಂತ. ಇಲ್ಲಿ ಫಸ್ಟು ಹೇಳಿರೋದೇ ಅಹಿಂಸೆ. ನೋಡಿ, ನೀವು ಯೋಗಿ ಆಗಬೇಕು, ಯೋಗದ ಪಥದಲ್ಲಿರಬೇಕಂದ್ರೆ ಶೀರ್ಷಾಸನ ಮಾಡೋದು ಕಂಪಲ್ಸರಿ ಅಲ್ಲ, ಕೈಕಾಲುಗಳನ್ನು ಎಲ್ಲೆಲ್ಲೋ ಹಾಕೋದು ಕಂಪಲ್ಸರಿ ಅಲ್ಲ. ನೀವು ಯೋಗಿ ಆಗಬೇಕು, ಯೋಗದ ಪಥದಲ್ಲಿ ಸಾಧನೆ ಮಾಡಬೇಕು ಅಂದಾಗ ಮುಖ್ಯವಾಗಿ ಅಹಿಂಸೆ, ಅಹಿಂಸೆಯಿಂದ ಶುರು. ನೀವು ಅಹಿಂಸೆಯನ್ನೇ ಇನ್ನೂ ಪಾಲನೆ ಮಾಡೋಕ್ಕೆ ಕಲ್ತಿಲ್ಲ, ನಿಮ್ಮ ಮೇಲೆ ನಿಮಗೆ ಇನ್ನೂ ಸಂಶಯ ಇದೆ, ನಿಮ್ಮ ಮೇಲೆ ನಿಮ್ಗೆ ಇನ್ನೂ ಕೋಪ ಇದೆ, ನೀವು ತೊಗೊಂಡಿರೋ ಡಿಸಿಷನ್ಸ್ಗಳ ಬಗ್ಗೆ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಇಲ್ಲ ಅಂತಂದರೆ ಇನ್ನೂ ನೀವು ಅಹಿಂಸೆಯ ಪಾಲನೆಯನ್ನೇ ಮಾಡೋದನ್ನು ಕಲ್ತಿಲ್ಲ ಅಂತ ಅರ್ಥ. ಹಾಗಾಗಿ ದಯವಿಟ್ಟು ನಿಮ್ಮ ಎಲ್ಲರೂ ಕೂಡ ನಿಮ್ಮ ದೇಹವನ್ನು ಗೌರವಿಸಿ, ದೇಹವನ್ನು ಪ್ರೀತಿಸಿ, ನಿಮ್ಮ ಮನಸ್ಸನ್ನು ಪ್ರೀತಿಸಿ. ನಿಮ್ಮ ಒಂದು ಸಾಧನೆ ಏನಿದೆ ಅದು ಆಂತರಿಕವಾಗಿ ಆಗ್ತಾ ಇರಬೇಕು. ಹೊರಗಡೆಯಿಂದ ಮಾಡುವ ಒಂದು ಜನರೆಲ್ಲ ನೋಡುವಂಥ ಸಾಧನೆ ಇದೆ ಅದು ಯಕಶ್ಚಿತ್ತಾದಂಥದ್ದು, ಬಟ್ ಒಳಗಡೆಯಿಂದ ನಿಮ್ಮಲ್ಲಿ ಏನು, ನಿಮ್ಮ ವ್ಯಕ್ತಿತ್ವದಲ್ಲಿ ಆಗುವಂಥ ವಿಕಸನ ಏನಿದೆ, ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಮಾಡುವಂಥ ಸಾಧನೆ ಏನಿದೆಯಲ್ಲ ಅದು ಅಪರಿಮಿತವಾದಂಥದ್ದು. ಹಾಗಾಗಿಯೇ ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಳ್ಳಿ, ಅಹಿಂಸೆ. ನಾನು ಯಾರಿಗೂ ಹೊಡೆದಿಲ್ಲ, ಬಡ್ದಿಲ್ಲ, ಕೊಲೆ ದರೋಡೆ ಮಾಡಿಲ್ಲ, ಯಾರ ಜೊತೆನೂ ನಾನು ಜಗಳ ಆಡಿಲ್ಲ, ಒಬ್ಬರಿಗೂ ನಾನು ಕೆಟ್ಟ ಮಾತಲ್ಲಿ ಬೈದಿಲ್ಲ ಅಂದ ತಕ್ಷಣಕ್ಕೆ ನೀವು ಅಹಿಂಸೆಯನ್ನು ಪಾಲನೆ ಮಾಡ್ತಿದ್ದೀರಾ ಅಂತ ಅಲ್ಲ. ಅಹಿಂಸೆ ಅನ್ನೋದು ಇಲ್ಲಿಂದ ಶುರು ಆಗಬೇಕು. ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ಕೂಡ ಯಾವುದೇ ರೀತಿಯಲ್ಲಿ ನೋವಾಗದೇ ಇರೋ ಥರ, ಯಾವ್ಯಾವುದೋ ಬೇರೆ ಬೇರೆ ಕಾರಣಕ್ಕೋಸ್ಕರ ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ನೀವು ನೋವನ್ನು ಕೊಟ್ಕೊಳ್ತಾ ಇದ್ದರೆ ಅದು ಕೂಡ ಹಿಂಸೆಯೇ. ಹಾಗಾಗಿ ಈ ಎಲ್ಲ ಹಿಂಸೆಗಳಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಬೇಕು, ಅಹಿಂಸೆ ಪಾಲನೆಯನ್ನು ಮಾಡಬೇಕು. ಆಗ ನಮ್ಮ ದೇಹದ ಜೀವಕೋಶಗಳು ಅದರ ಬೆಸ್ಟ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸನ್ನು ಕೊಡೋದ್ರಿಂದ ನೀವು ಆರೋಗ್ಯವಂತರಾಗಿ ಸದಾ ಕಾಲ ಇರಬಹುದು, ನಿಮ್ಮ ಆರೋಗ್ಯವನ್ನು ಮೇಂಟೈನ್ ಮಾಡ್ಕೊಳ್ಬೋದು. ಎಷ್ಟೆಲ್ಲ ಜನ ನಾವು ಸಫರ್ ಆಗ್ತಾ ಇರೋದು ಕೇವಲ ಫುಡ್ಡಿಂದನೋ, ಕೆಮಿಕಲ್ಸಿಂದನೋ, ಮೆಡಿಸಿನ್ಸಿಂದನೋ, ಮತ್ತೆ ಯಾವ್ಯಾವುದೋ ಬೇರೆ ಬೇರೆ ಕಾರಣಗಳಿಂದನೋ ಅಲ್ಲ. ದ ಫಸ್ಟ್ ಎವರ್ ರೀಸನ್ ಈಸ್ ನಮ್ಮ ಆತ್ಮವಿಶ್ವಾಸ ಇಲ್ಲದೆ ಇರೋವಂಥದ್ದು, ನಮಗೆ ನಾವೇ ಹಿಂಸೆಯನ್ನು ಮಾಡ್ಕೊಳ್ತಾ ಇರೋದಂಥದ್ದು, ನಮ್ಮ ಮನಸ್ಸಿಗೆ ನಾವು ಯಾವಾಗಲೂ ಬ್ಲೇಮ್ ಮಾಡ್ತಾ ಇರೋದು, ಏನೇ ಆದರೂ ನನ್ನಿಂದನೇ ಆಗಿರೋದು. ಹೌದು, ನಾನೇ ಸರಿ ಇಲ್ಲ, ನನ್ನಿಂದನೇ ಕಾರಣ, ನಾನೇ ಕಾರಣ, ನಾನೇ ಸರಿ ಇಲ್ಲ, ನಾನೇ ಸರಿ ಇಲ್ಲ ಅನ್ನೋ ಈ ಒಂದು ಮನಸ್ಥಿತಿ ಏನಿದೆ ಅಲ್ಲ, ಇದರಷ್ಟು ದೊಡ್ಡ ಹಿಂಸೆ ಇನ್ನೊಂದಿಲ್ಲ. ದಯವಿಟ್ಟು ಈ ಒಂದು ತಪ್ಪನ್ನು ಮಾಡೋದನ್ನು ನಿಲ್ಲಿಸಿ, ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಬೇಡಿ. ನಿಮ್ಮ ಮೇಲೆ ಒಂದು ಸ್ವಲ್ಪ ಕರುಣೆ ಇರಲಿ, ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇರಲಿ, ನಿಮ್ಮ ದೇಹ, ನಿಮ್ಮ ಮನಸ್ಸನ್ನು ಗೌರವಿಸಿ, ಪ್ರೀತಿಸಿ, ನಿಮ್ಮ ಆರೋಗ್ಯವನ್ನು ಕೂಡ ಹೆಚ್ಚು ಮಾಡ್ಕೊಳ್ಳಿ. ಇದೇ ಒಂದು ಮಾಹಿತಿಯೊಂದಿಗೆ ಇವತ್ತಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಈ ಕಂಟೆಂಟ್ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿಯನ್ನು ಹಂಚಲಿಕ್ಕೆ ಮರಿಬೇಡಿ. ಯಾಕಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ಕೂಡ ಈ ಅಹಿಂಸಾ ಪಾಲನೆಯ ಬಗ್ಗೆ ತಿಳಿಯ ಒಂದು ಅಧಿಕಾರ ಇದೆ, ತಿಳ್ಕೊಳ್ಬೇಕು. ಹಾಗೆ ಪ್ರತಿಯೊಬ್ಬರೂ ಕೂಡ ಈ ರೀತಿಯ ಅಹಿಂಸೆಯನ್ನು ಪಾಲನೆ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ, ಇನ್ನಷ್ಟು ಇದೇ ರೀತಿಯ ವಿಡಿಯೋಗಳು ಅಪ್ಡೇಟ್ ನಿಮಗೆ ಬೇಕು ಅಂತಾದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣ್ತಾ ಇರೋವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಲಿಕ್ಕೆ ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ. ನಿಮಗೂ ಯಾವುದಾದ್ರೂ ಆರೋಗ್ಯ ಸಂಬಂಧಿ ಗೊಂದಲಗಳಿದ್ದರೆ, ಪ್ರಶ್ನೆಗಳಿದ್ದರೆ ದಯವಿಟ್ಟು ನೀವು ಪ್ರಶ್ನೆಗಳನ್ನು ಕೇಳಬಹುದು, ನಾನು ಉತ್ತರವನ್ನು ಕೊಡಲಿಕ್ಕೆ ಸದಾ ಸಿದ್ಧಳಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯ ತನಕ ನಮಸ್ಕಾರ.